ಹಾಯ್ ಫ್ರೆಂಡ್ಸ್, ಜಿ ಕೆ ಕ್ರಿಯೇಟಿವ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಲೋ ಫ್ರೆಂಡ್ಸ್, ಎಲ್ರಿಗೂ ಜಿ ಕೆ ಕ್ರಿಯೇಟಿವ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ 16 ಗ್ರಾಮಿಂದ 40 ಗ್ರಾಮ್ವರೆಗೂ ಇರೋ ಅಂಥ ಮಾಂಗಲ್ಯ ಚೈನ್ ಡಿಸೈನ್ಗಳನ್ನ, ಅದು ಮೋಪ್ ಡಿಸೈನ್ನಲ್ಲಿ ತೋರಿಸ್ತಾ ಇದ್ದೀನಿ. ಡಿಸೈನ್ಸ್ಗಳಂತೂ ಎಲ್ಲ ತುಂಬ ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳ್ಬೋದು. ಮೋಪ್ ಡಿಸೈನ್ನಲ್ಲಿ ಕೂಡ ಎರಡು ವೆರೈಟಿನಲ್ಲಿ ತೋರಿಸ್ತಾ ಇದ್ದೀನಿ. ಒಂದು ಗೋಲ್ಡ್ ಪಾಲಿಶ್ನಲ್ಲಿ, ಸ್ಟೋನ್ನಲ್ಲಿ ಮಾಡಿರೋ ಅಂಥ ಮೋಪ್ ಡಿಸೈನ್ನಲ್ಲಿ ಅಂಥ ಚೈನ್ಗಳು. ಇನ್ನೊಂದು ಬಂದು ನಿಮಗೆ ಆ್ಯಂಟಿಕ್ ಪಾಲಿಶ್ನಲ್ಲಿ ಆ್ಯಂಟಿಕ್ ಡಿಸೈನ್, ಅಂದರೆ ಲಕ್ಷ್ಮಿನ ಕೂರಿಸಿ ಮೋಪ್ನ ಮಾಡಿರೋ ಅಂಥ ಡಿಸೈನು. ಎರಡು ವೆರೈಟಿನಲ್ಲಿ ತೋರಿಸ್ತಾ ಇದ್ದೀನಿ. ಡಿಸೈನ್ಸ್ಗಳು ಚೆನ್ನಾಗಿದೆ. ಲೈಟ್ ವೆಯ್ಟ್, ಅಂದರೆ 16 ಗ್ರಾಮಿಂದ ನಿಮಗೆ ಸ್ವಲ್ಪ ಗಟ್ಟಿಯಾಗಬೇಕು ಅಂದರೆ 40 ಗ್ರಾಮ್ವರೆಗೂ ತೋರಿಸ್ತಾ ಇದ್ದೀನಿ. ಮತ್ತು ನಾನು ಇವತ್ತು ತೋರಿಸ್ತಾರಂಥ ಎಲ್ಲ ಡಿಸೈನ್ಸ್ಗಳು ಪ್ಯೂರ್ಲಿ 916 ಆಗಿರುತ್ತೆ. ನಿಮಗೆ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಆ ನಂಬರ್ಗೆ ನೀವು ಕಾಲ್ ಮಾಡಿ ಆನ್ಲೈನ್ ಕೂಡ ಪರ್ಚೇಸ್ ಮಾಡ್ಬೋದು. ಬೇಕು ಅಂತಂದರೆ ನೀವು ಶಾಪ್ ಕೂಡ ವಿಸಿಟ್ ಮಾಡಿ ಇನ್ನೂ ವೆರೈಟಿಗಳನ್ನ ನೋಡ್ಬೋದು. ಜೊತೆಗೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಅಂತ ಹೇಳ್ತಾ ಬನ್ನಿ, ಡಿಸೈನ್ಸ್ಗಳೆಲ್ಲ ಹೇಗಿದೆ ಅಂತ ನೋಡೋಣ. ಓಕೆ, ಫಸ್ಟ್ ಡಿಸೈನ್ ಬಂದು ನಿಮಗೆ 26 ಗ್ರಾಮ್ 390 ಮಿಲಿಯಲ್ಲಿ ಇರುವಂಥದ್ದು, ಮತ್ತು ಪ್ಯೂರ್ಲಿ 916 ಆಗಿರುತ್ತೆ. ಜೊತೆಗೆ ಇದ್ರ ಚೈನ್ ಡಿಸೈನ್ ಬಂದು ರೋಪ್ ಡಿಸೈನ್ನಲ್ಲಿ ಇದ್ದು, ಮತ್ತು ಮೋಪಿಗೆ ಬರೋದಾದರೆ ಮೇಲೆ ಕೆಳಗೆ ಬಾಲ್ಗಳನ್ನ, ಮೋಪ್ ಬಾಲ್ಗಳನ್ನ ಕೊಟ್ಟು ಅದಕ್ಕೆ ಸಿಂಪಲಾಗಿ ರೂಬಿಯಿಂದ ಡಿಸೈನ್ನ ಮಾಡಿದ್ದಾರೆ. ಮಿಡ್ಲಲ್ಲಿ ಒಂದು ಓವೆಲ್ ಶೇಪಲ್ಲಿ ಮೋಪ್ನ ಕೊಟ್ಟು, ಮಿಡ್ಲಲ್ಲಿ ಒಂದು ಪೀಕಾಕ್ನ ಕೂರಿಸಿ, ಸುತ್ತ ಸ್ವಲ್ಪ ಡೆಕೋರೇಷನ್ಗೆ ಸ್ಮಾಲ್ ಸ್ಮಾಲ್ ಬೀಡ್ಸ್ನ ಹಾಕಿ ಡಿಸೈನ್ ಮಾಡಿದ್ದಾರೆ. ಇದಂತೂ ತುಂಬಾ ಡೀಸೆಂಟಾಗಿರಬೇಕು ಅಂತನವ್ರಿಗೆ ತುಂಬ ಡೀಸೆಂಟಾಗಿ ಸೂಟ್ ಆಗುತ್ತೆ, ತುಂಬ ಸಿಂಪಲ್ಲಾಗಿದೆ. ಮತ್ತು 26 ಗ್ರಾಮಲ್ಲಿ ಇದು ತುಂಬ ಒಳ್ಳೆ ಲುಕ್ನ ಕೊಡ್ತಾ ಇದೆ ಅಂತಲೇ ಹೇಳ್ಬೋದು. ಈ ಡಿಸೈನ್ ನನಗೂ ಕೂಡ ತುಂಬಾ ಇಷ್ಟ ಆಯಿತು. ಓಕೆ, ನೆಕ್ಸ್ಟ್ ಡಿಸೈನ್ ಬಂದು ನಾವು ಗೋಲ್ಡ್ ಪಾಲಿಶ್ನಲ್ಲಿ ನೋಡೋಣ. ಗೋಲ್ಡ್ ಪಾಲಿಶ್ನಲ್ಲಿ ನೆಕ್ಸ್ಟ್ ಡಿಸೈನು, ಅದು ಸ್ಟೋನ್ನ ಮೋಪಿಗೆ ಯೂಸ್ ಮಾಡಿರುವಂಥದ್ದು. ಈ ಡಿಸೈನು ತುಂಬಾ ಡಿಫ್ರೆಂಟ್ ಆಗಿದೆ, ಮತ್ತು ವೆಯ್ಟಲ್ಲಿ ಕೂಡ ತುಂಬಾ ಅಚ್ಚರಿ ಪಡೋವಂಥ ವೆಯ್ಟ್ ಅಂತಲೇ ಹೇಳ್ಬೋದು. ಯಾಕಂದರೆ 16 ಗ್ರಾಮಲ್ಲಿ ಮಾಂಗಲ್ಯ ಚೈನು ನಾರ್ಮಲ್ ಚೈನ್ಗಳೇ ಬರಲ್ಲ, ಅದರಲ್ಲಿ ಇದನ್ನು ಮೋಪ್ ಡಿಸೈನ್ ಕೂಡ ಮಾಡಿದ್ದಾರೆ. ಅಂದರೆ ಸ್ವಲ್ಪ ಇದು ಡೆಲಿಕೇಟ್ ಆಗಿರೋದು ಕೂಡ ಹೌದು. ಡೈಲಿ ವೇರ್ಗೆ ಅಂದಾಗ ಸ್ವಲ್ಪ ಯೋಚನೆ ಮಾಡಿ ತೊಗೋಬೇಕು, ಅಂದರೆ ನಾವು ಸ್ವಲ್ಪ ರಫ್ ಯೂಸ್ ಮಾಡೋ ಅಂಥವ್ರಿಗೆ ಕಷ್ಟ ಆಗುತ್ತೆ. ಆದರೆ ಮೋಪ್ ಡಿಸೈನಲ್ಲಿ ಇರಲಿ, ಲೈಟ್ ವೆಯ್ಟಲ್ಲಿ ಅನ್ನೋರು ಕೂಡ ಟ್ರೈ ಮಾಡ್ಬೋದು. ಇದಕ್ಕೆ ಫುಲ್ ಆಫ್ ವೈಟ್, ಗ್ರೀನು ಮತ್ತು ರೆಡ್ ಸ್ಟೋನ್ನ ಮಿಕ್ಸ್ ಮಾಡಿ ಮೋಪ್ಗಳನ್ನ ಮಾಡಿದ್ದಾರೆ. ಮೋಪ್ಗಳು ಆ್ಯಸ್ ಯೂಶ್ವಲ್ ಮೇಲೆ ಕೆಳಗೆ ರೌಂಡ್ ಬಾಲ್ಸ್, ಮಧ್ಯದಲ್ಲಿ ಅದು ಓವೆಲ್ ಶೇಪ್ನಲ್ಲಿ ಮಾಡಿದ್ದಾರೆ. ಮೋಪ್ ಡಿಸೈನ್ಗಳಲ್ಲಿ ವೈಟ್ ಸ್ಟೋನ್ನ ಯೂಸ್ ಮಾಡಿರೋದ್ರಿಂದ ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ. ಇದು ಈ ವೆಯ್ಟ್ನಲ್ಲಿ, ಕಡಿಮೆ ವೆಯ್ಟ್ನಲ್ಲಿ ನಮಗೆ ಬೇಕು ಸದ್ಯಕ್ಕೆ ಅನ್ನೋರಿಗೆ ಓಕೆ. ಇದು ಕೂಡ ಪ್ಯೂರ್ಲಿ 916 ಆಗಿರುತ್ತೆ. ಇಷ್ಟು ಕಡಿಮೆ ವೆಯ್ಟ್ನಲ್ಲಿ ಈ ಡಿಸೈನ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಚೈನ್ ಡಿಸೈನ್ಗೆ ಬಂದರೆ ಇದು ಕೂಡ ರೋಪ್ ಡಿಸೈನ್ನಲ್ಲಿ ತುಂಬ ಆದಷ್ಟು ಆ ವೆಯ್ಟ್ಗೆ ಗಟ್ಟಿಯಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಓಕೆ, ನೆಕ್ಸ್ಟ್ ನಾನು ನಿಮಗಿಲ್ಲಿ ಒಂದು 5 ಚೈನ್ಗಳನ್ನ ಒಟ್ಟಿಗೆ ತೋರಿಸ್ತಾ ಇದ್ದೀನಿ. ಒಟ್ಟಿಗೆ ತೋರಿಸ್ತಾ ಇದರಲ್ಲಿ ವೆರೈಟಿ ಪಾಲಿಶ್ ಕೂಡ ಇದೆ, ಅಂದರೆ ಒಂದು 2 ಗೋಲ್ಡ್ ಪಾಲಿಶ್ನಲ್ಲಿ ಮತ್ತು ಒಂದು 3 ಆ್ಯಂಟಿಕ್ ಪಾಲಿಶ್ನಲ್ಲಿರುವಂಥದ್ದು. 2 ಗೋಲ್ಡ್ ಪಾಲಿಶ್ನಲ್ಲಿರೋದು ತುಂಬಾ ಡಿಫ್ರೆಂಟ್ ಆಗಿದೆ. ಪೀಕಾಕ್ ಮೋಪ್ನ ಮಾಡಿದ್ದಾರೆ, ಮತ್ತು ಇನ್ನೊಂದರಲ್ಲಿ ವೈಟ್ ಸ್ಟೋನ್ನ ಫ್ಲವರ್ ಡಿಸೈನ್ನಲ್ಲಿ ಮಾಡಿದ್ದಾರೆ. ಎಲ್ಲ ಕೂಡ ಕ್ಯಾಸ್ಟಿಂಗ್ ಅಷ್ಟು ನೀಟಾಗಿದೆ, ಫಿನಿಷಿಂಗು ತುಂಬಾ ಚೆನ್ನಾಗಿ ಕಾಣಿಸ್ತದೆ. ವೈಟ್ ಸ್ಟೋನಲ್ಲಿ ಫುಲ್ ಫ್ಲವರದ್ದು ಮಾಡಿದ್ದಾರೆ, ಪೀಕಾಕ್ಗೆ ಸ್ವಲ್ಪ ಸ್ಟೋನ್ ಮಿಕ್ಸಿಂಗ್ ಮಾಡಿ ಮಾಡಿದ್ದಾರೆ. ಕೇವಲ 25 ಗ್ರಾಮ್ನಲ್ಲಿರುವಂಥದ್ದು. ಇನ್ನು 3 ಮೋಪ್ ಡಿಸೈನ್ಸ್ಗಳು ಬಂದು, ಒಂದರಲ್ಲಿ ಪೀಕಾಕ್ ಡಿಸೈನ್ನ ಮಾಡಿದ್ದಾರೆ, ಮತ್ತೊಂದರಲ್ಲಿ ಲಕ್ಷ್ಮಿನ ಮಾಡಿದ್ದಾರೆ, ಮತ್ತು ಇನ್ನೊಂದು ಸ್ವಲ್ಪ ಓವೆಲ್ ಶೇಪ್ನಲ್ಲಿ ಅದು ನವಿಲ್ಗರಿ ಡಿಸೈನ್ನಲ್ಲೇ ಮಾಡಿದ್ದಾರೆ. ಎಲ್ಲವೂ ಕೂಡ ನನಗೆ ತೋರ್ತಾರೆ 5 ಕೂಡ 25 ಗ್ರಾಮ್ನಲ್ಲಿ ಬಂದಿದೆ, ಮತ್ತು ಪ್ಯೂರ್ಲಿ ಎಲ್ಲ 916 ಕೂಡ ಆಗಿರುತ್ತೆ. 25 ಗ್ರಾಮ್ನಲ್ಲಿ ಇಷ್ಟು ವೆರೈಟಿ ಮೋಪ್ ಡಿಸೈನ್ಗಳು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನಿಮಗೆ ಯಾವ ಥರ ಟೇಸ್ಟ್ ಇದೆ ಅಂತ ನೋಡಿಕೊಂಡು, ಇಲ್ಲಿ ಫ್ಯಾನ್ಸಿಯಾಗಿ ಫ್ಲವರ್ ಮತ್ತು ಪೀಕಾಕಲ್ಲಿ ಬೇಕಾ ಅಥವಾ ಆ್ಯಂಟಿಕಲ್ಲಿ ಬೇಕಾ ಅಂತ ನೋಡಿ ನೀವು ಇದರಲ್ಲಿ ಸೆಲೆಕ್ಷನ್ ಮಾಡ್ಕೋಬೋದು. ಓಕೆ, ನೆಕ್ಸ್ಟ್ ಡಿಸೈನ್ ಬಂದು ನಾನು ನಿಮಗಿಲ್ಲಿ ಒಂದು 8 ಡಿಸೈನ್ಗಳನ್ನ ಒಟ್ಟಿಗೆ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಆದಷ್ಟು ಎಲ್ಲ ಕೂಡ ಗೋಲ್ಡ್ ಪಾಲಿಶಲ್ಲಿದೆ ಅಂತಲೇ ಹೇಳ್ಬೋದು. ಮೋಪ್ ಡಿಸೈನ್ಗಳು ತುಂಬಾ ವೆರೈಟಿಯಾಗಿದೆ, ತುಂಬಾ ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ಜೊತೆಗೆ ಇಲ್ಲಿ ಒಂದು 2 ಸೈಡ್ನಲ್ಲಿರೋವಂಥದ್ದು ಪೀಕಾಕ್ ಡಿಸೈನ್ನಲ್ಲಿ 2 ಫುಲ್ ವೈಟ್ ಸ್ಟೋನ್ನಿಂದ ಆಗಿರೋವಂಥದ್ದು, ಮತ್ತು ಮಿಕ್ಸಿಂಗ್ ಸ್ಟೋನಿಂದ ಪೀಕಾಕ್ ಆಗಿರೋವಂಥದ್ದು ಒಂದು 2 ಇದೆ. ಮತ್ತು ಸೆಕೆಂಡ್ ಒನ್ ಬಂದು ಫುಲ್ ವೈಟ್ ಸ್ಟೋನಲ್ಲಿ ಮಿಡ್ಲಲ್ಲಿ ಅದು ಲಕ್ಷ್ಮಿನ ಕೂರಿಸಿ ಮಾಡಿದ್ದಾರೆ. ಥರ್ಡ್ ಒನ್ ಬಂದು ಕಲರ್ ಕಲರ್ ಗೋಲ್ಡ್ ಬಾಲ್ಗಳನ್ನ ಮಾಡಿದ್ದಾರೆ. ಆ್ಯಸ್ ಇಟ್ ಈಸ್ ನಿಮಗೆ ಥರ್ಡ್ ಡಿಸೈನ್ ಬಂದು, ಸೆಕೆಂಡ್ ಡಿಸೈನ್ ನಾನೇನು ತೋರಿಸ್ತೆ, ವೈಟ್ ಸ್ಟೋನ್ನಲ್ಲಿ ಲಕ್ಷ್ಮಿನ ಕೂರಿಸಿದ್ದಾರೆ ಅಂತ, ಸೇಮ್ ಟು ಸೇಮ್ ನಿಮಗೆ ಅದರಲ್ಲಿ ರೆಡ್ ಸ್ಟೋನ್ನ ಕೂರಿಸಿ ಡಿಸೈನ್ನ ಮಾಡಿದ್ದಾರೆ. ಮತ್ತು ಮಿಡ್ಲಲ್ಲಿ ಬರುವಂಥದ್ದು ಪೀಕಾಕ್ ಉಲ್ಟಾ ಗರಿಗಳನ್ನ ಮಾಡಿ ವೈಟ್ ಸ್ಟೋನ್ನಿಂದ ಮಾಡಿದ್ದಾರೆ. ಥರ್ಡ್ ಒನ್ ಬಂದಿರೋದು ನಿಮಗೆ ಲಕ್ಷ್ಮಿನ ಕೂರಿಸಿ ಮಾಡಿದ್ದಾರೆ, ಅದು ಆ್ಯಂಟಿಕ್ ಪಾಲಿಶ್ ಇದೆ ಅದೊಂದು. ನೆಕ್ಸ್ಟ್ ಡಿಸೈನ್ ಬಂದು ನಿಮಗೆ
ಓವೆಲ್ ಶೇಪ್ನಲ್ಲಿ ಮಾಡಿರುವಂಥದ್ದು, ಎಲ್ಲ ಪ್ಯೂರ್ಲಿ 916 ಆಗಿರುತ್ತೆ. ಈ ಡಿಸೈನ್ಗಳೆಲ್ಲ ತುಂಬಾ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಲಾಸ್ಟ್ನಲ್ಲಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ, ಎಲ್ಲ ಕೂಡ ಆ್ಯಂಟಿಕ್ ಪಾಲಿಶ್ನಲ್ಲಿರುವಂಥದ್ದು ಮತ್ತು ಎಲ್ಲ ಆ್ಯಂಟಿಕ್ ಡಿಸೈನ್ನಲ್ಲೇ ಇದೆ. ಎಲ್ಲದರಲ್ಲೂ ಕಾಮನ್ ಆಗಿ ದೇವ್ರುಗಳ ಸ್ಟ್ಯಾಚುನ ಹಾಕೋದ್ರ ಮೂಲಕ ಈ ಆ್ಯಂಟಿಕ್ ಡಿಸೈನ್ಗಳನ್ನ ಕಂಪ್ಲೀಟ್ ಮಾಡಿದ್ದಾರೆ. ಮತ್ತು 25-42 ಗ್ರಾಮ್ ಅಂತಂದಾಗ ನೀವು ಆರಾಮಾಗಿ ಯಾವುದೇ ಟೆನ್ಷನ್ ಇಲ್ಲದೇ ಟೆನ್ಷನ್ ಫ್ರೀ ಆಗಿ ನೀವು ಡೈಲಿ ವೇರ್ನ ಮಾಡ್ಬೋದು. ಯಾಕಂದರೆ 25-42 ಅಂದರೆ ಚೈನ್ಸ್ ಕೂಡ ತುಂಬ ಸ್ಟ್ರೆಂತಾಗಿ ಬಂದಿರುತ್ತೆ. ಮತ್ತು ಇಲ್ಲಿ ಮಾಡಿರೋಂಥ ಡಿಸೈನ್ಸ್ಗಳು ಅಷ್ಟೇ, ನೀವು ಹಾಕಿದಾಗ ತುಂಬಾ ಒಳ್ಳೆ ಲುಕ್ ಕೊಡುವಂಥ ಡಿಸೈನ್ಗಳನ್ನೇ ಮಾಡಿದ್ದಾರೆ. ಸ್ಟೋನ್ಗಳೆಲ್ಲ ಸ್ವಲ್ಪ ಓಲ್ಡ್ ಆಯಿತು, ಈಗ ಆ್ಯಂಟಿಕ್ ಡಿಸೈನಲ್ಲಿ ಈ ಥರ ಮೋಪ್ ಚೈನ್ಗಳು ತುಂಬಾ ಟ್ರೆಂಡಲ್ಲಿದೆ ಅಂತಲೇ ಹೇಳ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.